ആകാശവാണി മൈസൂരു കന്നടയിൽ കണ്ടത്തെ പ്രഹസന മാലിക ഇന്ന മാലികയിൽ കേളി പ്രഹസന അന്തു ഇന്ദു ರಚನೆ ಯಮುನಾಮೂರ್ತಿ, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಕೇಳಿ ಪ್ರಹಸನ ಅಂದು ಇಂದು. ಕಲಿಗಾಲ ಕಲಿಗಾಲ. ಯಾಕಜ್ಜಿ, ಏನಾಯ್ತು? ನೋಡ್ದೇನಿ ರಶ್ಮಿ, ಪಕ್ಕದ ಮನೆ ಪಾರ್ವತಮ್ಮನ ಸೊಸೆ ಅಲಂಕಾರ ನೋಡ್ದೆ ಅಜ್ಜಿ, ಚೆನ್ನಾಗೇ ಇದೆಯಲ್ಲ. ಅಯ್ಯೋ, ಅದೇನ್ ಚಂದನೋ, ಏನ್ ಅಲಂಕಾರನೋ, ಸುರ ಸುಂದರಿ. ಅಜ್ಜಿ, ಫ್ಯಾಷನ್ ಮಾಡೋರ್ ಬಗ್ಗೆ ಮೊದ್ಲಿಂದಾನು ಟೀಕೆ ಮಾಡೋರ್ ಇದ್ರು, ಈಗ್ಲೂ ಇದಾರೆ, ಮುಂದೆನೂ ಇರ್ತಾರೆ. ಯಾಕಂದ್ರೆ ಎಲ್ಲರಿಗಿಂತ ಇವ್ರು ಬೇರೆಯಾಗಿ ಕಾಣಿಸ್ತಾರಲ್ಲ, ಅದಕ್ಕೆ. ಬರೀ ಫ್ಯಾಷನ್ ಅಷ್ಟೇ ಅಲ್ಲ, ಮಾತು, ಸ್ವಭಾವ, ನಡವಳಿಕೆ ಯಾವುದೇ ಇರ್ಲಿ, ವರ್ಷಗಳಿಂದ ನಡೆದು ಬಂದಿರೋ ದಾರಿ ಬಿಟ್ಟು ಸ್ವಲ್ಪ ಅತ್ಲಾಗಿತ್ಲಾಗ್ ಹೋದ್ರು ನೋಡ್ದವ್ರ ಕಣ್ಣು ಚುಚ್ಚುತ್ತೆ, ಅದು ತಪ್ಪಾಗಿ ಕಾಣಿಸುತ್ತೆ. ಅಂದ್ರೆ ನೀನ್ ಅನ್ನೋದೇನು? ಅಜ್ಜಿ, ನಿಮಗ್ ಸರಿ ಅನ್ಸೋದು ಅವ್ರಿಗೆ ಹಳೆ ಕಾಲದ ಫ್ಯಾಷನ್ ಅನ್ಸುತ್ತೆ. ಜೀವನದಲ್ಲಿ ಎಲ್ಲಾ ಬದ್ಲಾಗೋ ಹಾಗೆ ಫ್ಯಾಷನ್ನು ಕಾಲ ಕಾಲಕ್ಕೆ ಬದ್ಲಾಗ್ತಾ ಹೋಗುತ್ತೆ. ಅದೇನ್ ಹೇಳ್ತಿದ್ಯೋ ನನಗಂತೂ ಅರ್ಥವಾಗ್ತಿಲ್ಲ. ನಮ್ ಕಾಲದಲ್ಲಿ ತೊಟ್ಕೊಳ್ತಾ ಇದ್ ಕುಪ್ಪಸ ಅಂದ್ರೆ, ನೀವು ಬ್ಲೌಸು ಅಂತೀರಲ್ಲ, ಅದು ಉದ್ದ ತೋಳಿಂದು ಜರಿ ಅಂಚಿಂದು ಲಕ್ಷಣವಾಗಿ ದೇಹ ಮುಚ್ಚುತ್ತಿತ್ತು. ಆ ತೋಳು ಉದ್ದ ಆಗಿ ಆಗಿ ಹಸ್ತದವರೆಗೂ ಬಂದಿತ್ತು. ಆಮೇಲೆ ಅಮಾವಾಸ್ಯ ಚಂದ್ರನ ಹಾಗೆ ಕ್ಷೀಣಿಸ್ತಾ ಹೋಗಿ ಬಟ್ಟೆ ತೋಳು ಪೂರ್ತಿ ಮಾಯ ಆಗೋಯ್ತು. ಏನಜ್ಜಿ, ಸ್ಲೀವ್ಲೆಸ್ ಬ್ಲೌಸ್ ಎಷ್ಟು ಚೆನ್ನಾಗಿರುತ್ತೆ! ಅದು ಅಷ್ಟು ಚೆನ್ನಾಗಿದ್ದಿದ್ರೆ ತಿರುಗಿ ಪುಟ್ಟದ ಬಟ್ಟೆ ತೋಳು ಶುರುವಾಗಿ ನಮ್ ಕಾಲದ ಮೊಣಕೈ ತನಕ ತೋಳು ಯಾಕೆ ಬಂತು? ನಾನ್ ಹೇಳದ್ನಲ್ಲ, ಹೀಗೆ ಬದ್ಲಾಗ್ತಾ ಹೋಗೋದೇ ಪ್ರಕೃತಿ ನಿಯಮ ಅಂತ. ಈಗ ಮೊಣಕೈ ತನಕ ನಿಮ್ ಕಾಲದವ್ರ ಹಾಗೆ ಆಗಿದ್ಯಲ್ಲ ಬ್ಲೌಸು. ಹೋ, ಈಗ ಸ್ವಲ್ಪ ಬುದ್ಧಿ ಬಂದಿದೆ ಅನ್ನೋದ್ರೊಳಗೆ ಕುಪ್ಪಸದ್ ಕುತ್ಕೆ ಬೆನ್ನು. ಯಾಕಜ್ಜಿ, ಹೈನೆಕ್ ಬ್ಲೌಸ್ ನಿಮ್ ಕಾಲದವ್ರಿಗಿಂತ ಹೆಚ್ಚು ಮೇಲ್ ಹೋಗಿ ಕುತ್ಕೆ ಕಾಣಿಸ್ದೆ ಇರೋ ಹಾಗೆ ಆಗಿರ್ಲಿಲ್ವಾ? ಹೋ, ಆಗಿತ್ತು. ಆದ್ರೆ ಈಗ ದರ್ಜಿ ಬ್ಲೌಸ್ ಮುಂಭಾಗ ಹೊಲಿದ್ರು ಸಾಕು, ಹಿಂದ್ಗಡೆ ಚರ್ಮದ ಬೆನ್ನು ರಾರಾಜಿಸ್ತಾ ಇರುತ್ತೆ. ಅಜ್ಜಿ, ಅದಕ್ಕೆ ಲೋನೆಕ್ ಅಂತಾರೆ, ಅದೇ ಈಗಿನ ಫ್ಯಾಷನು. ಬೆನ್ನಿಲ್ಲದ ಬ್ಲೌಸ್ ಹಾಕೊಂಡ್ರೆ ಚಳಿಯಾಗಲ್ವೇನೆ? ಗೃಹಚಾರ. ಹೆಣ್ಣು ಮಕ್ಕಳು ಅಷ್ಟೇ ಅಲ್ಲ, ಗಂಡು ಹುಡುಗರಿಗೂ ಈ ಫ್ಯಾಷನ್ ದೆವ್ವ ಪಡ್ಕೊಂಡ್ಬಿಟ್ಟಿದೆಯಲ್ಲೇ, ಅದೇ ಆಶ್ಚರ್ಯ. ನಮ್ ಕಾಲದಲ್ಲಿ ಲಕ್ಷಣವಾಗಿ ಚಿಕ್ಕವರು ದೊಡ್ಡವರು ಎಲ್ಲರೂ ಆರು ಮೊಳದ ಮುಂಡು ಇಲ್ಲ 12 ಮೊಳದ ಕಚ್ಚೆ ಪಂಚೆ ಉಟ್ಕೋತಿದ್ರು. ಆಮೇಲ್ ಬಂದ ಪ್ಯಾಂಟು ಇನ್ನೂ ಚೆನ್ನಾಗಿದ್ಯಲ್ಲ ಅಜ್ಜಿ, ಪಂಚೆಗಿಂತ ಲಕ್ಷಣವಾಗಿ ಮೈ ಮುಚ್ಚುತ್ತಲ್ಲ. ಮೊದಲು ಪ್ರಾರಂಭ ಆಗಿದ್ದು ಹೇಗೋ ಒಪ್ಕೋಬೋದಿತ್ತು, ಆದ್ರೆ ಆಮೇಲೆ ಅಗಲ ಆಗಿ ಆಗಿ ಒಂದೊಂದು ಕಾಲಲ್ಲಿ ಒಂದೊಂದು ಮೂಟೆ ಅಕ್ಕಿ ಹಿಡಿಸೋ ಅಷ್ಟು ಸಡಲ ಆಯ್ತು. ಅದಕ್ಕೆ ಬೆಲ್ ಬಾಟಮ್ ಅಂತಾರೆ. ಅದು ಕಾಲ್ ಕೆಳಗ್ ಸಿಕ್ಕು ಹರಕು ಚಿಂದಿಯಾಗೋದೇ ಫ್ಯಾಷನ್ ಆಯ್ತಲ್ಲ, ಅದಕ್ಕೇನಂತಿ? ಅದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ತಿರುಗಿ ಸರಿ ಹೋಯ್ತಲ್ಲ. ಏನ್ ಸರಿ, ಮೈಗಂಟ್ಕೊಳ್ಳೋ ಕೊಳವೆ ಆಯ್ತು. ಹಳೆ ಪ್ಯಾಂಟ್ ಹೊರದ್ರೆ ಎರಡು ಚೀಲನಾದ್ರೂ ಆಗಿ ಉಪಯೋಗಕ್ಕೆ ಬರ್ತಿತ್ತು ಇದು. ಬಿಡಿ ಅಜ್ಜಿ, ತಪ್ಪು ಹುಡುಕ್ತಾ ಹೋದ್ರೆ ಬರೀ ತಪ್ಪೆ ಕಾಣತ್ತೆ. ಅದು ಬಿಡು, ಒಡವೆ ವಿಷಯ ತಗೋ. ನಮ್ಮ ಹಿರಿಯರು ಮೂಗುಬಟ್ಟು, ಬೇಸರಿ, ಬುಲಾಕು, ನತ್ತು, ಚಳುತುಂಬು, ಕೆನ್ನೆ ಸರಪಳಿ ಎಂತೆಂಥ ಒಡವೆಗಳು ಹಾಕ್ತಿದ್ರು. ಕೈಗೆ ಥರಾವರಿ ತೋಡ, ಬಳೆ, ಸೊಂಟಕ್ಕೆ ಡಾಬು, ಕಾಲು ಗೆಜ್ಜೆ, ಬೆರಳಿಗೆ ಉಂಗ್ರ. ಹೌದೌದು, ಬಂಗಾರ ಅಗ್ವಾಗಿ ಸಿಕ್ತಿತ್ತು,
ಮುಖದಲ್ಲಿ ಜಾಗ ಸಿಗ್ದಲ್ಲೆಲ್ಲ ತೂತ್ ಕೊರೆದು ಬೇರೆ ಬೇರೆ ರೀತಿ ಒಡವೆಗಳನ್ನ ಜೋತ್ ಬಿಡ್ತಿದ್ರು. ಕುತ್ತಿಗೆಲಂತೂ ಮಣಗಟ್ಲೆ ಬಂಗಾರ. ಹೆಣ್ಣು ಅಂದ್ರೆ ಓಡಾಡೋ ಬ್ಯಾಂಕು. ರಶ್ಮಿ, ಲೇವಡಿ ಮಾಡೋ ವಿಷಯ ಅಲ್ಲ ಅದು. ಬ್ಯಾಂಕು ಅಂದ್ಯಲ್ಲ, ನಿಜ ಹೆಣ್ಣು ಮಕ್ಕಳು ಆಪತ್ ಧನ. ಭವಿಷ್ಯದಲ್ಲಿ ಯಾವ ತೊಂದರೆನೂ ಬರದ ಹಾಗೆ ನೋಡ್ಕೊಳ್ಳೋದು ಹೆತ್ತವ್ರ ಕರ್ತವ್ಯ ಅಂತ ನಂಬಿದ ಕಾಲ ಅದು. ಅಜ್ಜಿ, ನೀನೇನೇ ಹೇಳು, ಕಳ್ಳಕಾಕರ ಭಯ ಅಂತೂ ಇದ್ದೇ ಇತ್ತಲ್ವಾ? ಈಗ ವಿದ್ಯೆ ಕಲಿಸಿ ಶಾಶ್ವತವಾದ ಆಸ್ತಿ ಕೊಡೋದ್ರಲ್ಲಿ ಹೆಚ್ಚು ನಂಬಿಕೆ ಇದೆ ನಮ್ಗೆ. ಇದು ತಪ್ಪ? ತಪ್ಪಲ್ದೇ ಇರಬಹುದು. ಹಾಗಂತ ಎಷ್ಟೋ ದಿನಗಳಾದ್ಮೇಲೆ ಬಂತಲ್ಲ ಬೋಳ್ ಕೈ ಬೋಳ್ ಮೂಗು, ಮೊದ ಲಕ್ಷಣನ ಇಲ್ಲ. ಅದಕ್ಕೆ ಬೇರೆ ರೀತಿಯ ಸುಲಭ ಬೆಲೆ ಒಡವೆಗಳು ಬಂದ್ವಲ್ಲ ಅಜ್ಜಿ. ನಿಜ, ಕಿವಿಲ್ ಜುಂಕಿ ಚಳುತುಂಬು ಹೋಗಿ ಜಿರಳೆ ಚೇಳು ಜೇಡ ಚೊಪ್ಲಿ ಬೂಡ್ಸು ಎಲ್ಲ ಬಂದ್ವು. ಈಗೆಲ್ಲಿದೆ ಅಜ್ಜಿ ಅವೆಲ್ಲ? ಈಗಂತೂ ಕಿವಿ ಹರಿದು ಹೋಗೋ ಹಾಗೆ ಭುಜದವರೆಗೂ ಜೋತಾಡೋ ಲೋಲಾಕ್ಗಳು. ಕುತ್ತಿಗೆ ಹಿಸ್ಕೋ ಅಂತ ಸರ. ಅಜ್ಜಿ ಅಜ್ಜಿ ಬೈಬೇಡಿ, ಎತ್ನಿಕ್ ಅನ್ಸ್ಕೊಂಡೀಗ ಅವೇ ಫ್ಯಾಷನ್ ಆಗಿವೆ. ಹಾ ಸರಿ, ಅದು ಬಿಡು. ಕೇಶ ಅಲಂಕಾರ, ನಿಜವಾದ ಕೂದಲು ಯಾವುದು, ಕೃತಕ ಯಾವುದು ಅನ್ನೋದು ಬ್ರಹ್ಮನಿಗೂ ಗೊತ್ತಾಗುತ್ತೋ ಇಲ್ವೋ. ನಿಮ್ ಕಾಲದಲ್ಲಿ ಬಿಡಿ ಅಜ್ಜಿ, ಒಳ್ಳೆ ಹಾಲು ಮೊಸರು ತರಕಾರಿ ಸಿಕ್ತಿತ್ತು, ತಲೆ ತುಂಬಾ ಸೊಂಪ ಕೂದಲು ಬೆಳೀತಿತ್ತು. ಎಣ್ಣೆ ಹಚ್ಚಿ ತೀಡಿ ತಿದ್ದಿ ಬಾಚಿ ಮಧ್ಯೆ ಬೈತಲೆ ತೆಗೆದು ಬಿಗಿಯಾಗಿ ಜಡೆ ಹೆಣೆದು ತುದಿನ ನಾರಿನಿಂದ ಬಿಗಿದು ಚೇಳಿನ ಕೊಂಡೆ ಹಾಗೆ ಟೊಯ್ ಅಂತ ಬಿಡ್ತಿದ್ರಿ. ಹಾಗೇನಿಲ್ಲ, ವಯಸ್ಸಾಗಿ ಕೂದ್ಲುದ್ರಿ ಜಡೆ ಸಣ್ಣದಾದಾಗ ಹಾಗ ಕಾಣಿಸ್ತಿತ್ತು ಅಷ್ಟೇ. ಅಷ್ಟೇ ಅಲ್ಲ ಅಜ್ಜಿ, ಕೆಲವು ಸಲ ಅದೇ ಚೇಳಿನ ಕೊಂಡಿನ ತಲೆ ಹಿಂಭಾಗದಲ್ಲಿ ಕೋಡ್ ಬಳೆ ತರ ಸುತ್ತಿ ಹೂ ಬೇರೆ ಮುಡ್ಕೊಳ್ತಾ ಇದ್ರಿ. ಸಾಕು ಸುಮ್ನಿರೆ, ನಗಬೇಡ. ಚಿಕ್ಕ ವಯಸ್ಸಲ್ಲಿ ಎಂತೆಂಥ ಮೊಗ್ಗನ ಜಡೆ ಹಾಕ್ತಿದ್ರು ಗೊತ್ತಾ? ಸ್ವಲ್ಪ ದೊಡ್ಡವರಾದ್ಮೇಲೆ ಎಂತೆಂಥ ತುರುಬುಗಳನ್ನ ಕಟ್ಕೋತಿದ್ವಿ ಗೊತ್ತಾ? ಆರ್ಟಿಫಿಷಿಯಲ್ ಕೂದಲು ಸಹಾಯದಿಂದ ಈಗ್ಲೂ ಎಂತೆಂಥ ಹೇರ್ ಸ್ಟೈಲ್ ಮಾಡ್ತಾರ ಗೊತ್ತಾ ಅಜ್ಜಿ? ಈಗೀಗಂತೂ ಎಂತೆಂಥ ವಿಕ್ಸ್ ಬಂದಿವೆ ಅಂತೀರಿ? ಇರ್ಬೇಕಿರ್ಬೇಕು. ಒಂದ್ಸಲ ಯಾರೋ ಒಬ್ರು ತಮ್ಮ ಮೋಟದ ಜಡೆಗೆ ದೊಡ್ಡ ಚೌರಿ ಜೋಡಿಸಿ ಹಾಕೊಂಡಿರೋದನ್ನ ಮರ್ತೇ ಬಿಟ್ಟಿದ್ರಂತೆ. ಮದುವೆ ಮನೆಗೆ ಹೋಗಿದ್ದಾಗ ಶೆಕೆ ಆಯ್ತು ಅಂತ ಜಡೆ ಬಿಚ್ಚಿ ತಲೆ ಜಾಡಿಸಿದ್ರಂತೆ. ಚೌರಿ ಕಿತ್ಕೊಂಡು ಹೋಗಿ ಮೂಲೆಲ್ ಕೂತವ್ರ ಮೂತಿಗೆ ಚಟೀರ್ ಅಂತ ಹೊಡೆದು ಗದ್ದಲವೋ ಗದ್ದಲ. ಹೋಗಿ ಅಜ್ಜಿ, ನಿಮ್ ಕಲ್ಪನೆ ತುಂಬಾ ಚೆನ್ನಾಗಿದೆ. ಏನು ಅಜ್ಜಿ, ಮೊಮ್ಮಗಳು ಇಬ್ರು ಜೋರಾಗಿ ಚರ್ಚೆ ಮಾಡ್ತಾ ಇರೋ ಹಾಗಿದೆ. ಏನಿಲ್ಲ ಅಂದ್ರೆ, ನಿಮ್ ಅಜ್ಜಿ ಹಳೆ ಕಾಲದ ಫ್ಯಾಷನ್ನೇ ಚಂದ, ಈಗಿಂದ ಕೆಟ್ಟದಾಗಿದೆ ಅಂತಿದ್ರು. ನೀನೇ ಹೇಳೋ ರಮೇಶ, ಈಗಿನ ಕಾಲದವರು ಹಾಕೊಳ್ಳೋ ಉಡುಪು ಒಡವೆ ವಸ್ತ್ರ ನಿನ್ಗೇನು ಅನ್ಸುತ್ತೆ? ನೀನು ಈಗಿನ ಕಾಲದವನೇ. ಆದ್ರೂ ನಾನೇನ್ ಹೇಳಿ ಜಿ, ನೀವು ಚರ್ಚೆ ಮುಂದುವರಿಸಿ, ಸಮಯ ನೋಡಿ ನಾನು ಸೇರ್ತೀನಿ. ಅಲ್ಲಿ ತನಕ ನಾ ಬರೀ ಪ್ರೇಕ್ಷಕ, ಸರಿನಾ? ಹಾ, ನಾವು ಕೇಶಾಲಂಕಾರದ ಬಗ್ಗೆ ಮಾತಾಡ್ತಾ ಇದ್ವು. ನ್ಯಾಚುರಲ್ ಹೇರ್ಸ್ಗಿಂತ ವಿಕ್ಸೇ ಒಳ್ಳೇದು. ಹೇಗೆ ಬೇಕಾದ್ರೂ ಸ್ಟೈಲ್ ಮಾಡ್ಕೋಬಹುದು. ಎಷ್ಟು ವಯಸ್ಸಾದ್ರೂ ಬಿಳಿ ಕೂದಲಿನ ತೊಂದರೆ ಇಲ್ಲ, ಬಣ್ಣ ಹಚ್ಚೋದು ತೊಳೆಯೋದು ಯಾವ ತಾಪತ್ರಯನೂ ಇಲ್ಲ, ಉದ್ರತೆ ಅಂತ ಭಯನೂ ಇಲ್ಲ. ಏನಂತೀರಿ? ಅಸಹ್ಯ. ಯಾರ್ಯಾರು ಕೂದಲೋ ಏನೋ ಆ ಟೋಪನ್ ಹಾಕೊಂಡು ಒಳಗೆ ಬೆವ್ತು ಗಬ್ಬು ವಾಸನೆ ನವೆ, ಎಲ್ಲಿ ಕರ್ಮ ಅಂತೀನಿ. ಅಜ್ಜಿ, ನೀವು ಹೇಳಿದ ಮಾತು ಕೇಳಿ ದೂರದರ್ಶನ ಶುರು ಆದ ಹೊಸದ್ರಲ್ಲಿ ಆಗಿದ್ದೊಂದು ಘಟನೆ ನೆನಪಾಯ್ತು ನೋಡಿ ನನಗೆ. ಒಂದು ಟೆಲಿಫಿಲಮ್ ಶೂಟಿಂಗ್ ಮಾಡ್ತಿದ್ರು, ಬೆಳಿಗ್ಗೆನೆ ಎಲ್ರಿಗೂ ಬಣ್ಣ ಹಚ್ಚಿ ಟೋಪನ್ನ ಕೂರಿಸ್ಬಿಟ್ಟಿದ್ದಾರೆ. 12 ಗಂಟೆ ಆದರೂ ಶೂಟಿಂಗ್ ಶುರು ಆಗಿಲ್ಲ. ನೋಡಬೇಕಾಗಿತ್ತು ಅವ್ರ ಪಚೀತಿ. ಟೋಪನ್ ನೋಡಕ್ ಕಟ್ಟಾಪಟ್ ಬೆರಳು ತೋರಿಸಿ ಕೆರ್ಕೊಳ್ತಿದ್ದಾರೆ ಪಾಪ. ಸಾಕ್ ನಿಲ್ಲಸ್ರಿ, ಯಾವ ಜಮಾನ ಟೋಫನ್ ಬಗ್ಗೆ ಹೇಳ್ತಿದ್ದೀರಿ?
ಈಗಿಂದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಆರ್ಟಿಫಿಷಿಯಲ್ ಅಂತ ಅನ್ಸೋದೇ ಇಲ್ಲ. ಏ ರಶ್ಮಿ, ಕೆಲವು ವರ್ಷಗಳ ಹಿಂದೆ ನಮ್ಮ ಮನೆಗ್ ಡೆಲ್ಲಿಯಿಂದ ನಿಮ್ಮ ಅಮ್ಮನ ಕ್ಲಬ್ನ ಅಧ್ಯಕ್ಷಣೆ ಬಂದಿದ್ರು, ನೆನಪಿದ್ಯಾ? ಹೌದೌದು, ನಾನಂತೂ ಅವರನ್ನ ಬಿಟ್ಟು ಬಾಯಿ ನೆಟ್ಟುಗಣ್ಣಿಂದ ನೋಡ್ತಾ ನಿಂತು ಬಿಟ್ಟಿದ್ದೆ. ಅಬ್ಬಾಬಾಬಾ, ಏನ್ ಅಲಂಕಾರ! ನೆತ್ತಿ ಮೇಲೆ ಒಂದೂವರೆ ಅಡಿ ಎತ್ತರಕ್ಕೆ ಸುತ್ತಿದ್ ಕೇಶ ರಾಶಿ, ಆ ಕೇಶ ರಾಶಿ ಮೇಲೆ ತುದೀಲ್ ಒಂದ್ ಪ್ಲಾಸ್ಟಿಕ್ ಹನುಮಂತನ ಮುಖ ಇಟ್ಟಿದ್ರೆ ಸಾಕು. ಸುಮ್ನಿರಿ, ನಿಮ್ದಂತೂ ಅತಿ ತಲೆ ಅಲ್ಲಾಡ್ಸಿದ್ರೆ ಎಲ್ಲಿ ಗೋಪುರ ಕಳಚಿ ಬಿಡುತ್ತೋ ಅನ್ನೋ ಭಯಕ್ಕೋ ಏನೋ. ಪಾಪ ಆಕೆ ಬರೀ ಕಣ್ಗುಡ್ಡೆ ಅಲ್ಲಾಡ್ಸಿ ಆ ಕಡೆ ಈ ಕಡೆ ನೋಡ್ತಿದ್ಲು. ಸಾಲದು ಅಂತ ಅನ್ನವರಂಗಿ ಸೀರೆ, ಕಾಮನ್ ಬಿಲ್ಲಿನ ತರಹ ಬಣ್ಣ ಬಣ್ಣದ್ದು, ಅದ್ರ ನೆರಿಗೆ ಸೆರಗು ನೆಲ ಗುಡಿಸ್ತಿತ್ತು. ಅದಕ್ಕೆ ಅಲ್ವಾ ರಶ್ಮಿ, ನೀನು ಅವ್ರನ್ನ ಮನೆ ತೋರಿಸೋ ನೆಪದಲ್ಲಿ ಪ್ರತಿಯೊಂದು ಮೂಲ ಮೂಲೆಗೂ ಕರ್ಕೊಂಡು ಹೋಗ್ತಿದ್ದು? ಹಾಗೇನಿಲ್ಲ, ಅವ್ರು ಹೋದ್ಮೇಲೆ ನೆಲ ಗುಡ್ಸೋ ಕೆಲಸ ಉಡ್ಸಿದ್ರು ಸದ್ಯ ಅಂತ ನೀನ್ ಪೀಸ್ಬಿಟ್ಟಿದ್ದು ನನಗ್ ಕೇಳಿಸ್ತು. ಕೇಳಿಸ್ತಾ ನಿಮ್ಗೆ? ಅಲ್ಲ ಅಂದ್ರೆ ಆಮೇಲೆ ನಾನು ಅದೇ ತರ ಹೇರ್ ಸ್ಟೈಲ್ ಮಾಡೋಕ್ ಎಷ್ಟು ಪ್ರಯತ್ನ ಪಟ್ಟೆ. ಚೌರಿನೆಲ್ಲ ಹಾಕಿ ನೀನು ಒದ್ದಾಡ್ತಾ ಇದ್ದಿ, ನಾನು ಒಂದ್ ಸಲಹೆ ಕೊಟ್ಟೆ. ಹ್ಮ್, ಅದು ಹಾಗಲ್ಲ ಕಣೆ, ಮನೇಲಿರೋ ತಮ್ ಗಂಡನ್ ಹಳೆ ಬೆಲ್ಟ್ ತಗೊಂಡು ತಲೆ ಮೇಲ್ ನಿಲ್ಸಿ ಚೌರಿ ಕೂದಲ್ ಸುತ್ತಲೂ ಸುತ್ತಿ ಪಿಂಚ್ ಹಚ್ಕೊಂಡಿರ್ತಾರೆ, ಟ್ರೈ ಮಾಡು ಬೇಕಾದ್ರೆ ಅಂತ ಗಹಗಹಿಸ್ ನಕ್ಕಿದ್ದು ನೆನೆಸ್ಕೊಂಡ್ರೆ ನನಗೆ. ಹೋಗ್ಲಿ ಬಿಡೆ ರಶ್ಮಿ, ಸಿಟ್ಟು ಮಾಡ್ಕೋಬೇಡ. ತಮಾಷೆ ಮಾಡ್ದೆ ಅಷ್ಟೇ ಅಜ್ಜಿ, ಅಷ್ಟಕ್ಕೂ ಈಗ ಸ್ಟೈಲ್ ಎಲ್ಲ ಮಾಯ ಆಗ್ಬಿಟ್ಟಿದೆ. ಒಂದ್ ಜಡೆ, ಎರಡ್ ಜಡೆ, ಪೋನಿಟೇಲ್ ಎಲ್ಲ ಹೋಗಿ ದೇವರ್ ಕೊಟ್ ಕೂದ್ಲನ್ ಸಾಧ್ಯವಾದಷ್ಟು ಉದ್ದಕ್ಕೆ ಬೆಳೆಸಿ ಯಾವ ಪಿನ್ನು ಕ್ಲಿಪ್ಪು ಇಲ್ದೆ ಬೆಂದ ಮೇಲ್ ಹರಿದಾಡೋಕ್ ಬಿಡೋದೇ ಫ್ಯಾಷನ್. ನಿಜವಾದ ಅರ್ಥದಲ್ಲಿ ಕ್ರೌನಿಂಗ್ ಗ್ಲೋರಿ. ಹಾಗಂದ್ರೇನೋ ರಮೇಶ, ಹಾಗಂದ್ರೆ ಮುಖಕ್ಕೆ ಮೆರುಗು ಕೊಡೋ ಕಿರೀಟ ಅನ್ಬಹುದು. ಈ ಅತ್ಯಾಧುನಿಕ ಕೇಶ ಶೈಲಿ ಮಾಡಿಕೊಂಡಿರೋ ಲಲನಾ ಮನಿಗಳು ಆಟೋದಲ್ಲೋ ಸ್ಕೂಟರ್ ಮೇಲೋ ಬಸ್ನಲ್ಲೋ ಆಫೀಸ್ ತಲುಪೋ ಹೊತ್ತಿಗೆ ಕೂದ್ಲೆಲ್ಲ ಕೆದ್ರು ಹೋಗಿರುತ್ತೆ, ಬೆವರು ಸುರಿತಾ ಇರುತ್ತೆ. ನಮಗೆ ಯಾಕೆ ಬಿಡು, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ. ಕನ್ನಡಿಯಲ್ಲಿ ಕಂಡಂತೆ ಮಾಲಿಕೆಯಲ್ಲಿ ಇದುವರೆಗೆ ಅಂದು ಇಂದು ಪ್ರಹಸನ ಕೇಳಿದಿರಿ. ರಚನೆ ಯಮುನಾಮೂರ್ತಿ, ಭಾಗವಹಿಸಿದವರು ಗಿರಿಜಾಲಕ್ಷ್ಮಿ ಆರ್, ಡಾಕ್ಟರ್ ಓಹಿಲಾ ಎಂಪಿ ಹಾಗೂ ಅರುಣಾಚಲ ಪ್ರಸಾದ್ ಸಿಜೆ. ನಿರ್ಮಾಣ ಸಹಕಾರ ಕೆಪಿ ಮೀನಾ. ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಕನ್ನಡಿಯಲ್ಲಿ ಕಂಡಂತೆ ಪ್ರತಿ ಶನಿವಾರ ಬೆಳಗ್ಗೆ 9:05 ಹಾಗೂ ಈ ಕಾರ್ಯಕ್ರಮದ ಮರುಪ್ರಸಾರ ಬುಧವಾರ 2:35 ಕೇಳಿ ಆನಂದಿಸಿ.